ಅಯೋಧ್ಯೆ ಮಂತ್ರಾಲಯವೂ ಕೂಡ ಅಪವಿತ್ರ ಆಯ್ತಾ ಅಂತ ಚರ್ಚೆಗಳು ನಡೀತಾ ಇದೆ. ಕಾರಣ, ಅಯೋಧ್ಯೆಗೆ ಪೂರೈಕೆ ಆಗಿತ್ತು ತಿರುಪತಿಯ ಲಡ್ಡು. ಯಾವಾಗ ಅಂತಂದ್ರೆ ಉದ್ಘಾಟನೆ ಸಂದರ್ಭದಲ್ಲಿ, ಜನವರಿ 22 ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆ ಆಯ್ತಲ್ಲ, ಆಗ ತಿರುಪತಿಯಿಂದ 1,00,000 ಲಡ್ಡು ಪೂರೈಕೆ ಮಾಡಲಾಗಿತ್ತು. ಅಲ್ಲಿ ಹಂಚಿಕೆಯನ್ನ ಮಾಡಿದ್ರು ಆ ಟೈಮ್ನಲ್ಲಿ. ಇನ್ನು ಮಂತ್ರಾಲಯಕ್ಕೂ ಕೂಡ ತಿರುಪತಿ ಲಡ್ಡು ಪೂರೈಕೆ ಆಗಿತ್ತು ರಾಯರ ಆರಾಧನೆ ಸಂದರ್ಭದಲ್ಲಿ. ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ಸಂದರ್ಭದಲ್ಲಿ 1,00,000 ಲಡ್ಡು ಪೂರೈಕೆ ಆಗಿದ್ರೆ, ಮಂತ್ರಾಲಯದಲ್ಲಿ ರಾಯರ ಆರಾಧನೆ ಸಂದರ್ಭದಲ್ಲಿ ಲಡ್ಡು ಪೂರೈಕೆ ಆಗಿತ್ತು. ನೀವು ನೆನಪಿರ್ಬೋದು, ನ್ಯೂಸ್ 18 ನಾವು ಸುದ್ದಿ ಪ್ರಸಾರ ಮಾಡಿದ್ವಿ. ಪ್ರತಿ ಬಾರಿ ಆರಾಧನೆ ಸಮಯದಲ್ಲಿ ತಿರುಪತಿ ಶೇಷ ವಸ್ತ್ರವನ್ನ ಮಂತ್ರಾಲಯಕ್ಕೆ ತರಲಾಗುತ್ತೆ, ಅದರ ಜೊತೆಯಲ್ಲಿ ಲಡ್ಡುವನ್ನು ಕೂಡ ಪೂರೈಕೆ ಮಾಡಲಾಗುತ್ತೆ. ಇನ್ನು ಅಯೋಧ್ಯೆ ಮಂತ್ರಾಲಯ ಹಾಗಾದ್ರೆ ಅಪವಿತ್ರ ಆಗಿದೆ ಅಂತ ಚರ್ಚೆಗಳು ನಡೀತಾ ಇರುವಂತ ಹಿನ್ನೆಲೆಯಲ್ಲಿ ದೇಗುಲ ಶುದ್ಧಿ ಮಾಡಲಾಗುತ್ತಾ, ತಿರುಪತಿ ದೇಗುಲ ಶುದ್ಧಿ ಬೆನ್ನಲ್ಲೇ ಚರ್ಚೆ ಇದೀಗ ಮುನ್ನೆಲೆಗೆ ಬಂದಿದೆ. ಈಗ ಪವಿತ್ರ ಪ್ರಸಾದ ಲಡ್ಡುವನ್ನ ಪ್ರಾಣಿಗಳ ಕೊಬ್ಬನ್ನ ಬಳಸಿ, ಮೀನಿನ ಎಣ್ಣೆಯನ್ನ ಬಳಸಿ ಮಾಡ್ತಾ ಇದ್ರು ಪರಿಶುದ್ಧ ತುಪ್ಪದ ಬದಲಾಗಿ ಅಂತ ಹೇಳಿ ನಾಯ್ಡು ಸ್ಟೇಟ್ಮೆಂಟ್ ಕೊಟ್ಟ ಮೇಲೆ ದೇಶಾದ್ಯಂತ ಈಗ ಚರ್ಚೆಗಳು ನಡೀತಾ ಇರೋದು. ಎಲ್ಲೆಲ್ಲಿ ಈ ಲಡ್ಡು ಪೂರೈಕೆ ಆಗಿತ್ತು, ಪ್ರಮುಖವಾಗಿ ನಾವು ನೋಡೋದಾದ್ರೆ ಜನವರಿ 22 ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆ ಸಂದರ್ಭದಲ್ಲಿ 1,00,000 ಲಡ್ಡು ಪೂರೈಕೆ ಆಗಿತ್ತು. ಇನ್ನೊಂದು ಕಡೆ ಮಂತ್ರಾಲಯದಲ್ಲಿ ಆರಾಧನೆ ಸಮಯದಲ್ಲಿ ಶೇಷ ವಸ್ತ್ರದ ಜೊತೆಯಲ್ಲಿ ಲಡ್ಡು ಪೂರೈಕೆ ಮಾಡಿದ್ರು. ಹಾಗಾಗಿ ಈ ದೇಗುಲಗಳು ಈಗ ಶುದ್ಧೀಕರಣಕ್ಕೆ ಒಳಪಡಬೇಕು ಅಂತ ಹೇಳಿ ಒಂದಿಷ್ಟು ಚರ್ಚೆಗಳು ನಡೀತಾ ಇದೆ. ಇನ್ನು ಲಡ್ಡು ವಿವಾದದ ಬಗ್ಗೆ ಪೇಜಾವರ ಶ್ರೀಗಳು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ತಿರುಪತಿ ಲಡ್ಡುವಿಗೆ ಕೃತಕ ತುಪ್ಪವನ್ನ ಹಾಕಿದ್ದಾರೆ, ಅದನ್ನ ತುಪ್ಪ ಅಂತ ಕರೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ಶ್ರೀಗಳು ಹೇಳಿದ್ದಾರೆ. ಕೃತಕ ತುಪ್ಪ ಅಂತಂದ್ರೆ ಲ್ಯಾಬ್ ರಿಪೋರ್ಟ್ ಹೇಳ್ತಿರೋದು ಅದು ಪ್ರಾಣಿಗಳ ಕೊಬ್ಬು ಅಂತ ಹೇಳಿ, ಅದನ್ನ ತುಪ್ಪ ಅಂತ ಕರೆಯಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ ಪೇಜಾವರ ಶ್ರೀಗಳು. ತಿರುಪತಿ ತಿರುಮಲ ದೇವಸ್ಥಾನದಲ್ಲಿ ಲಡ್ಡು ಪ್ರಸಾದಕ್ಕೆ ಆಕಳ ತುಪ್ಪದ ಬದಲು ಕೃತಕ ತುಪ್ಪ, ಅದನ್ನು ತುಪ್ಪ ಅಂತ ಕರೀಬಾರದು. ಅನೇಕ ಪ್ರಾಣಿಜನ್ಯ ಕೊಬ್ಬಿನ ಮಿಶ್ರಣದಿಂದ ಪ್ರಸಾದವನ್ನು ತಯಾರಿಸಿರುವ ವಿಚಾರ ಕೇಳಿ ಅತ್ಯಂತ ಖೇದವಾಗಿದೆ. ಮೀನಿನ ಎಣ್ಣೆ, ಹಂದಿಯಮ ಕೊಬ್ಬು, ಹಸುವಿನ ಕೊಬ್ಬು ಇದನ್ನೆಲ್ಲ ಬಳಸಿ ಆ ಪ್ರಸಾದವನ್ನು ತಯಾರಿಸಿರುವಂತಹದ್ದು ಸಮಾಜಕ್ಕೆ ಬಗೆದಿರುವ ದೊಡ್ಡ ಅಪಚಾರ, ಭಗವಂತನಿಗೆ ದೇವರಿಗೆ ಬಗೆದಿರುವ ದೊಡ್ಡ ಅಪಚಾರ. ಇಂತಹ ಕಾರ್ಯದಲ್ಲಿ ಸರ್ಕಾರವೇ ಮುಂದಾದದ್ದು ಅತ್ಯಂತ ಖಂಡನಾರ್ಹವಾಗಿರತಕ್ಕಂಥ ವಿಚಾರ ಆಗಿದೆ. ತಿರುಪತಿ ಶ್ರೀನಿವಾಸನನ್ನು ಗೋವಿನ ರಕ್ಷಣೆಗೋಸ್ಕರ ಮೇಲೆ ಬಂದವ ಅಂತ ನಾವು ಕಾಣ್ತಾ ಇದ್ದೇವೆ. ಹಸು ಹುತ್ತಕ್ಕೆ ಹಾಲು ಹೋಯ್ತಾ ಇತ್ತಂದೆ. ಹಸುವಿನ ಪಾಲಕ ಹಸುವನ್ನು ಹೊಡೆಯಲಿಕ್ಕೆ ಬಂದಾಗ ಒಳಗಿದ್ದಂತಹ ಶ್ರೀನಿವಾಸ ತಾನೆದ್ದು ನಿಂತು ಹಸುವಿಗೆ ಬೀಳ್ತಾ ಇರುವಂತಹ ಏಟಿಗೆ ತಾನು ತಲೆ ಕೊಟ್ಟ, ಹಸುವನ್ನು ರಕ್ಷಿಸಿದ ಅನ್ನೋದು ಇತಿಹಾಸ. ಅಂತಿರುವಲ್ಲಿ ಅಂತಹ ಶ್ರೀನಿವಾಸ ದೇವರಿಗೇನೆ ಹಸುವಿನ ಕೊಬ್ಬಿನಿಂದ ತಯಾರಿಸಿದ ಪ್ರಸಾದವನ್ನು ಪ್ರಸಾದವನ್ನು ನೀಡಿರುವಂತಹದ್ದು ಅತ್ಯಂತ ಖಂಡನೀಯವಾಗಿರತಕ್ಕಂತಹ ಅಪರಾಧ ಆಗಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.